ಯವಾ ಏನು ಮಾಡಬೇಕಾ ನಾನು ಅಂತ ನಾನು ಯವಾ ಏನು ಹೇಳು ಯವಾ ಇಲ್ಲಿ ಬ್ಯಾಡ್ ಬೇ ಅಕ್ಕ ಮನಸ್ಸು ಸಮಾಧಾನ ಆಗೋಲ್ಲ ಅಲೆ ಮುನ್ಕತ್ತಾ ಮಾತಾಡೋಣ ಬಾ ಇబ్రು ಅಲ್ಲಿ ಅಣ್ಣನ ಬರ್ತಾನಂತ ಹೀ 나ಡಿ ಏನು ಮಾತಾಡ್ತಾರಾ ಏನ ಏನರ ಲತನ್ ಬಗ್ಗೆ ಗೊತ್ತಗಿತ್ತಾತನ ಅಯ್ಯೋ ಪಾಪ ಏನು ಆಗ್ಲಿಕ್ಕಂದ್ರೆ ಅಂದ್ರಷ್ಟ ಸಾಕು ಜೀವಕ ಹಾಂ ನನಗೂ ಮನ್ಯಾನ ಕೆಲಸ ಒಬ್ಬ ಭಾಳಾಗಕತ್ತೈತಿ ನಮ್ಮ ಅತ್ತಿಯಾರ ಮೊದಲು ಓಟ ಅದೋಟಿ ಇದು ಏನಾರ ಮಾಡ್ತಿದ್ರು ಈಗ ಲತಾನ್ ಚಿಂತಿ ಒಳಗೆ ಅವರು ಏನು ಮಾಡುವಲ್ರು ಮನ್ಯಾಗ ಒಬ್ಬ ಎಲ್ಲಾರದು ಊಟ ಎಲ್ಲಾರದು ಅಡಿಗೆ ಅಯ್ಯೋ ಎಲ್ಲ ಕೆಲಸ ನನ್ನ ತಲೆ ಮ್ಯಾಗ ಈಗ ಇಂತ ದೌದಂತ ಮನಿನ ಕಸ ಹೊಡೆದು ಕಲ್ಲು ಒರ್ಸ್ಬೇಕ್ರಿ ಎಲ್ಲ ಪರ್ಶಿ ಎಲ್ಲ ಒರೆಸ್ಬೇಕೀಗ ಆ ತೊಗ್ರ ನಂದು ಭಾಳದ ಒಳಗೆ ಹೊಲೆಯಾಯ್ನ ಏನು ಮಾತಾಡ್ತಾರೆ ನಾನು ಇವಾಗ ಹೋಗಿ ನೋಡ್ರಿ ನಾನು ನೋಡಕ್ಕೆ ಅಂದ್ರೆ ಬೈತಾರ ಮತ್ತೆ ಇವ ಪೊಲೀಸರು ಜೀಪ್ ಬಂತಲ್ ಹಾ ನಿಮ್ಮಪ್ಪ ಪೊಲೀಸ್ ಇರ್ಕೊಂಡು ಬರಾತನೆ ಅಂತ ಹೇಳಿ ಫೋನ್ ಹಚ್ಚಿದ್ನಪ್ಪ ಅವ್ರಾಗ ಅಂದ್ರೆ ಕಾಂತತಿ ಆಮೇಲೆ ಮಾತಾಡೋ ಅಂತ ನೀನು ಏನು ಮಾತಾಡಬೇಕು ನನ್ನ ಕೂಟ ಈಗ ಮೊದಲ ಅವರದು ಏನಂತ ಕೇಳೋಣ ಹಾ ನಮಸ್ಕಾರ ರೀ ಸರ್ ನಮಸ್ತೆ ಅಂದಂಗ ಈಗ ಮಿಸ್ ಆಗಿರೋ ಲತಾ ಅವ್ರ ಗಂಡ ನೀವಾ ಹೌದ್ರಿ ಸರ್ ಏನು ನಿಮಗೆ ಅವರಿಗೆ ಏನಾದರೂ ಜಗಳ ಆಗಿತ್ತಾ ಅಥವಾ ಮನೇಲಿ ಏನಾದರೂ ಜಗಳ ಆಗಿತ್ತಾ ಬೇರೆ ಏನಾದರೂ ಕಾರಣ ಇದೆಯಾ ಸರ್ ನಾನು ಮತ್ತೆ ನನ್ನ ಹೆಂಡತಿ ಯಾ ಜಗಳನು ಮಾಡಿದಲ್ರಿ ಅಕಿ ಎಲುಗಳು ಅಂತ ನನಗೆ ಗೊತ್ತಿಲ್ಲ ರೀ ಸರ್ ನನ್ನ ಸಸಿ ಬಗ್ಗೆ ಏನಾರೂ ಗೊತ್ತಾತನ್ರಿ ಅದನ್ನ ಎನ್ಕ್ವೈರಿ ಮಾಡ್ತಾ ಇದೀವಮ್ಮ ಇವಾಗ ಏನೋ ಗೌಡ್ರು ಕಂಪ್ಲೇಂಟ್ ಕೊಟ್ರು ಅಂತ ನಾವು ಇವಾಗ ಬಂದ್ವಿ ಸರಿ ಓಕೆ ನಿಮಗೂ ನಿಮ್ಮ ಸೊಸೆಗೂ ಚೆನ್ನಾಗೇ ಇತ್ತಲ್ಲ ಏನು ಜಗಳ ಇಲ್ಲ ಏನಿಲ್ವಲ್ಲ ಮನೇಲಿ ಏನಿಲ್ಲ ರೀ ಸಾಹೇಬ್ರೆ ನಾ ಚಲೋನೇ ಮನೇಲಿ ಇಷ್ಟೇ ಜನನ ಇರೋದು ಹಾಂ ರೀ ಇಷ್ಟೇ ಜನ ಆಮೇಲೆ ಸಸಿ

ಅಂದ್ರ ಸಹ ನೀವ್ ಯಾವ್ದು ನಿಮ್ಗೆ ಗೊತ್ತಿಲ್ಲನ್ರಿ ಸೈಬ್ರಾ ಮತ್ ಕರ ಕಳಿಸಿದ್ರಿ ಈ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ವಿಚಾರಿಸ್ತಾ ಇದ್ದೆ ಅಷ್ಟೇ ಆದ್ರೆ ನೀವು ನಿಮ್ ತಾಯಿ ಮಾಡಿದ್ದು ನೀವಲ್ಲ ಏನೇನೋ ಹೇಳಿದ್ರಿ ಏನನ್ನೋದನ್ನ ಸ್ಪಷ್ಟವಾಗಿ ಹೇಳಿ ರೀ ನಮ್ಮ ನನ್ನ ಇವ್ರೈದ ಇನ್ನೊಂದು ಹುಡ್ಗಿ ಕೂಟ ಲವ್ ಅಂತ ಮಾಡತ ಗೊತ್ತಾದ್ಬಿಟ್ಲೇ ಗೊತ್ತಾಗಿ ಬಾಳ್ ಬೇಜಾರ್ ರೀ ಕಲತ್ತ ಅವಾಗ ನಮ್ಮ ವಾರ ಹಂಗ ಸುತ್ತಿ ಬಳಸಿ ಮನಿ ಬಿಟ್ಟು ಹೋಗುತ್ತಾರ ಏನೇನೋ ಒಂಚೂರು ಅಂದ್ರ ಅಂತ್ರಿ ಅಷ್ಟಕ್ಕಿ ಮನಿ ಬಿಟ್ಟು ಹೋಗ್ಯಾಳ್ರಿ ಇದ್ರಾಗ ನನ್ ಏನು ತಪ್ಪಿಲ್ರಿ ಗೌಡ್ರಿ ಬಾಳ ಯಾಕೋ ಒಂಥರ ಕನ್ಫ್ಯೂಷನ್ ಆಗ್ತಿದೆ ಏನಂತರ ನೀವಾದ್ರೂ ಹೇಳಕ್ ಆಗತ್ತ ಹಾ ರೀ ಸರ ಏನ್ ಗೊತ್ತನ್ರಿ ಅವತ್ ನನಗ್ ಗೊತ್ತಿದ್ದಂಗೆ ಪ್ರಕಾರ ಅವತ್ ನನ್ ಮಗ ಹೊರಗಿಂದ ಬಂದ ರೀ ನನ್ ಸುಸಿ ಮನ್ಯಾಗ ಇದ್ಲ ಹೊರಗಿಂದ ಬಂದವನ ಅವತ್ ಯಾಕೋ ನಾನು ಏನ್ ತಿನ್ಚು ಸಿಟ್ ಸಿಟ್ಟ ಮಾಡಾತಿದ್ಲ ರೀ ನನ್ ಮಗನ್ ಮ್ಯಾಗ ಅವತ್ ನನ್ಗೆ ಏನಷ್ಟ ಪೂರ್ಗೆ ವಿಚಾರ ಗೊತ್ತಿದ್ದಿಲ್ಲ ಹೊಳೆ ಸ್ವಲ್ಪ ತನ ಬಿಟ್ಟವ್ನ ಊಟ ಗಿಟ್ಟ ಆದ್ಮೇಲೆ ಮತ್ ನನ್ ಮಗ ಹೊರಗೆ ಹೊಂಟಾರಿ ಹೊರಗೆ ಹೊಂಟಗುಟ್ಲೆ ನನ್ನ ಸೊಸಿ ಅವ್ನ ಹಿಂದೆ ಹೋದ್ಲು ರೀ ಅದ್ರ ಜೊತೆಗೇನು ಹೋಗಿಲ್ಲ ಹಿಂದೆ ಹೋದ್ಲಕ್ಕೆ ಎದಕ್ಕೆ ಹೋದ್ಲು ಏನು ಅಂತ ನನಗೂ ಗೊತ್ತಾಗಲಿಲ್ಲ ಹೋಗಿದ್ದಷ್ಟು ನೋಡಿದೆ ಆಮೇಲೆ ನಾವು ಗುಡಿ ಬಾಗಲ್ಲ ಕುಂತೆ ರೀ ಹೌದಾ ಹಾಗಿದ್ರೆ ನೀವೇನಾದರೂ ಮಾಡಿರ್ಬೋದಲ್ಲ ನಿಮ್ಮ ಹೆಂಟಿಗೆ ನಿಮ್ಮ ಹಿಂದೆ ಬಂದಿದ್ದಾರೆ ಅಂತ ಇವರು ಹೇಳ್ತಾ ಇದಾರಲ್ಲ ಅಂದ ಮತ್ತೆ ಎಲ್ಲಿ ಹೋದ್ರವ್ರು ಸರ್ ನಾನು ಏನೂ ಮಾಡಿಲ್ಲ ಸರ್ ಅದು ನನ್ನ ಹಿಂದೆ ಅವ್ಳು ಬಂದಿದ್ದು ವಿಚಾರನೇ ನನಗೆ ಗೊತ್ತಿಲ್ಲ ಸರ್ ಹೌದು ಅವತ್ತು ನೀವು ಹೋಗಿದ್ದಾದರೂ ಎಲ್ಲಿಗೆ ಅದ ನನ್ನ ದೋಸ್ತನ್ನು ಬೆಟ್ಟಾಗ ಹೋಗಿದ್ದೆ ರೀ ಸರ ಅಷ್ಟ್ರೀ ನೋಡಿ ಈ ರೀತಿ ನೀವು ಸುಳ್ಳು ಹೇಳಿದ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನನಗೆಲ್ಲ ಚಲೋ ಗೊತ್ತಾಗತ್ತೈತಿ ಏನು ರೀ ನೀವು ಯಾವುದೋ ಹುಡುಗಿ ಜೊತೆಗೆ ಅಫರ್ ಇಟ್ಕೊಂಡಿದ್ರ ಅಂತ ಈಗ ತಾನೇ ನಿಮ್ಮ ಮತ್ತೆ ಅವ್ರು ಹೇಳಿದ್ದಾರೆ ನಿಜ ಹೇಳಿ ಮೀಟ್ ಮೀಟಾಗಕ್ಕೆ ಹೋಗಿದ್ರ ಹಾ ಹೌದ್ರಿ ಸರ್ ಅವತ್ತು ನಾನು ಆಕಿನ ಬೆಟ್ಟ ಹೋಗಿದ್ದೆ ಆದ್ರೆ ನನ್ನ ಹಿಂದೆ ಲತಾ ಬಂದಿದ್ದ ವಿಚಾರ ನನಗೆ ರೀ ಸರ್ ಆಕಿ ಹೇಗೆ ನನ್ನ ಹಿಂದೆ ಬಂದಾಳ ಏನು ನನಗೇನು ಗೊತ್ತಿಲ್ರಿ ಸರ್ ನಾನು ವಾಪಸ್ ಹುಡುಗಿ ಬೆಟ್ಟೆಯಾಗಿ ನಮ್ಮ ಮಾತಾಡೋ ಹೊತ್ತಿನಾಗ ನಮ್ಮ ವಾರ್ ಫೋನ್ ಹಚ್ಚಿದ್ರಿ ಫೋನ್ ಹಚ್ಚಿ ವಾಪಸ್ ಬಾದ ದೌಡ ಮನೆಗೆ ಅಂತಂದ್ರೆ ನಾನು ಬಂದ್ಬಿಟ್ಟೆ ರೀ ಅಷ್ಟ ಅಷ್ಟು ನನಗೆ ಗೊತ್ತಿರೋದು ರೀ ಮನೀಗ್ ಬಂದಿಂದ ಲತಾ ಇಲ್ಲ ಅಂತ ನಮ್ಮ ಒಂದ್ ಅಂದಿಂದ ಒಂದು ನಾ ಕಡೆ ಹುಡುಕ್ಯಾಡಿದೆ ವಾಪಸ್ ನನಗೆ ಸಿಕ್ಕಿಲ್ರಿ ಆಕೆ ಮತ್ತೆ ನೀವ್ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ಸರ್ ಅದು ನೋಡೋಣ ದಿನ ಸಿಕ್ಕರು ಸಿಗ್ಬೋದು ಆಮೇಲೆ ಕಂಪ್ಲೇಂಟ್ ಕೊಡೋಣ ಅಂತ ಸುಮ್ಮನಾಗಿತ್ತು ಸರ್ ಅಷ್ಟೇ ಅಲ್ಲ ರೀ ಸಿಗ್ಬೋದು ಅನ್ನೋದಕ್ಕೆ ಕಳೆದೋಗಿರೋದೇನು ವಸ್ತುನಾ ಮನುಷ್ಯ ರೀ ಏನು ಚಿಕ್ಕ ಮಗುನ ತಪ್ಪಿಸ್ಕೊಳ್ಳೋಕ್ಕೆ ಹಾಂ ಮನೇಲಿ ದೊಡ್ಡ ವ್ಯಕ್ತಿ ಇಲ್ಲ ಅಂತ ಅಂದ ಮಾತ್ರಕ್ಕೆ ಅವ್ರು ಎಲ್ಲಿ ಹೋಗಿದ್ದಾರೆ ಏನು ಅಷ್ಟು ಪರಿಜ್ಞಾನ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅನ್ನೋ ವಿವೇಚನೆ ಇಲ್ಲ ಹೌದು ಅವತ್ತು ನೀವು ಬಂದ ಮೇಲೆ ನಿಮಗೆ ದಾರಿಲೆಲ್ಲೂ ನಿಮ್ಮ ಹೆಂಡತಿ ಬೆಟ್ಟಿ ಆಗಿಲ್ಲ ಅಲ್ಲ ಇಲ್ಲ ರೀ ಸರ್ ಶಾಂತಮ್ಮ ಅವರೇ ನಿಮಗೆ ನಿಮ್ಮ ಮಗನದು ಇನ್ನೊಂದು ಅಫೇರ್ ಬಗ್ಗೆ ಗೊತ್ತಿತ್ತ ಹಾ ರೀ ಸರ ನನಗೂ ಮನೆ ಗೊತ್ತಾತ್ರಿ ಗೊತ್ತಾಗಿಂದ ನಾನು ಇವ್ನ ಕರ್ ಕೇಳಬೇಕಂದೆ ಮತ್ತಿನ್ನ ಶಿಟ್ನಾಗ ಇವ್ ಕೇಳುದು ಇವ ನನಗಿನ ಬೇಕಂತ ನಿಂತ ನಿಂತರ ಇನ್ನ ಪಾಪ ಅಕ್ಕಿ ಲತಾನ್ ಜೀವನ ಹಾಳಾದಿ ಇದ್ ಬೇಡ ಇದನ್ನ ಉಪಾಯದಿಂದ ಅಷ್ಟೇ ಬೆಣ್ಣೆ ಕೂದಲತ್ತ ಮಾತಾಡಿ ಬುದ್ಧಿ ಹೇಳು ಅಂತ ನಾ ರೀ ಆದ್ರೆ ಮರೇ ದಿನ ಅಂತಂದ್ರೆ ಇಷ್ಟು ಹೊಲಿಗೆ ಆಗಿಬಿಟ್ಟ ನೋಡ್ರಿ ಅಕ್ಕಿ ಆ ಕೇಳಿಸ್ಕೊಂಡಾಳು ಏನು ನನಗೂ ಒಂದು ಗೊತ್ತಿಲ್ರಿ ಸರ ಅಕ್ಕಿ ಹೆಂಗ ಗೊತ್ತ ನನ್ಗೆ ಗೊತ್ತಿಲ್ರಿ ಇಲ್ಲೇ ನೀವು ತಪ್ಪು ಮಾಡೋದು ತಡ ಮಾಡಿ ತಪ್ಪು ಮಾಡಿದ್ರಿ ನೀವು ಹಾ ಏನು ಅನ್ನೋದು ನಾನು ಇತ್ಯರ್ಥ ಮಾಡಿದ್ರೆ ಒಂದ್ ವೇಳೆ ನಿಮ್ಮ ಸೊಸೆ ಮನೆಯಲ್ಲೇ ಇರ್ತಿದ್ಲೋ ಏನೋ ಹೌದು ನನ್ಗೆ ಯಾಕೋ ನಿಮ್ಮ ಮೇಲೆ ಡೌಟ್ ಯಾಕಂದ್ರೆ ನಾನು ಬಹಳಷ್ಟು ಜನ ನೋಡ್ಬಿಟ್ಟಿದ್ದೀನಿ ಹೆಂಡತಿನ ಗಂಡನೇ ಸಾಯಿಸೋದು ಗಂಡನ ಹೆಂಡತಿನೇ ಸಾಯಿಸೋದು ಮತ್ತು ಏನು ಗೊತ್ತಿಲ್ಲದೆ ಇರೋ ತರ ಪೊಲೀಸ್ ಸ್ಟೇಷನ್ಗೆ ಗೆ ಬಂದು ಕಂಪ್ಲೇಂಟ್ ಕೊಡೋದು ಇಂಥದೆಲ್ಲ ಕೇಸ್ ತುಂಬಾ ನೋಡಿದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ನನಗೆ ಯಾಕೋ ನಿಮ್ಮ ಮೇಲೆ ಡೌಟ್ ನೀವು ಮತ್ತೆ ನಿಮ್ ಲವರು ಸೇರ್ಕೊಂಡು ಏನಾದರೂ ಕೊಲೆ ಮಾಡಿದ್ರಾ ನಿಮ್ ಹೆಂಡ್ತಿನ ಅಥವಾ ಅವ್ರನ್ನೆಲ್ಲಾದ್ರು ಬಚ್ಚಿಟ್ಟಿದ್ದೀರಾ ಅವ್ರು ಎಲ್ಲಿ ಹೋದ್ರು ಮನೆಯಿಂದ ಹೊರಟೋರು ನಿಮ್ಮ ಹಿಂದೆ ವಾಪಸ್ ಮನೆಗೆ ಬಂದಿಲ್ಲ ಅಂತಂದ್ರೆ ಎಲ್ಲಿ ಹೋದ್ರು ಇಲ್ಲ ರೀ ಸರ ನಾ ಏನು ಮಾಡಿಲ್ಲರಿ ಸರ ನನಗೂ ಇದಕ್ಕೆ ಏನು ಸಂಬಂಧ ಇಲ್ಲ ರೀ ಸರ ನಿನಗೂ ಇದಕ್ಕೆ ಸಂಬಂಧ ಇಲ್ಲ ಅಂದ್ರೆ ಇನ್ಯಾರಿಗೆ ಸಂಬಂಧ ಐತಿ ಅದು ಅದು ಸರ ಸರ ನನಗೆ ನನಗೇನೋ ಗೊತ್ತಿಲ್ರಿ ಸರ್ ಗೊತ್ತಿಲ್ವಾ ಆಯ್ತಾಯ್ತು ನೀವು ಲವ್ ಮಾಡ್ತಾ ಇದ್ರಲ್ಲ ಹುಡುಗಿ ಆ ಹುಡುಗಿನ ಕರ್ಸ್ರಿ ಸ್ವಲ್ಪ ಮಾತಾಡ್ಬೇಕು ಅವ್ರ ಜೊತೆಗೂ ಅಕ್ಕಿ ಸರ್ ಅಕ್ಕಿನಿ ಆ ಫೋನ್ ಹಚ್ತೀನಿ ರೀ ಸರ ಹೌದು

ಇಲ್ರಿ ಸಾಹೇಬ್ರ ಕೇಳಿಲ್ರಿ ಮತ್ತ ಅಕಸ್ಮಾತ್ ಮಗಳಲ್ಲಿ ಹೋಗಿಲ್ಲ ಅಂದ್ರೆ ಅವರು ಸುಳ್ಳ ಗಾಬ್ರಕರ ಹಂಗಿದಿದ್ರೆ ಅವರು ಫೋನ್ ಹಾಕ್ತಿದ್ರೆ ಅವರು ಹಚ್ಚಿಲ್ಲ ಅಂದ್ರೆ ಅಬ್ಬಗ ನಮ್ಮ ಮಗಳು ಹೋಗಿರಕ್ಕಿಲ್ಲ ಅಂತ ಹೇಳಿ ನಾವು ಏನು ಕೇಳಕ್ಕೆ ಹೋಗಿಲ್ಲ ರೀ ಸರ್ ಅಲ್ಲ ನಿಮ್ಮ ಸೊಸೆ ಹೋಗಿ ಅಕಸ್ಮಾತ್ ನಿಮ್ಮ ಮಗನ ಮೇಲೆ ಕೋಪಿಸ್ಕೊಂಡು ಹೋಗಿ ಫೋನ್ ಏನು ಮಾಡಕ್ಕೆ ಹೋಗಬೇಡ್ರಿ ಅಂತ ಅಲ್ಲಿಂದಲೇ ಸುಮ್ಮನೆ ಆಗ್ಬಿಟ್ಟಿದ್ರೆ ಅವಾಗ ಏನು ಮಾಡ್ತೀರಾ ಒಂದ್ಸಲಿ ವಿಚಾರಿಸಿದ್ರೆ ಚೆನ್ನಾಗಿರ್ತಿತ್ತು ಹಾ ಹಾಚಿ ಕೇಳ್ತೇನೆ ರೀ ಸರ್ ಹಲೋ ಹಾ ಹೇಳ್ರಿ ಬೀಗ್ರೆ

ಗೌಡ್ರೆ ಈಗ ನಿಮ್ ಮಗನ್ ಹಿಂದೆನೆ ಹೋಗಿದ್ದು ನಿಮ್ ಸೊಸೆ ಅಂತ ನಿಮ್ಮ ಪಕ್ಕ ಗ್ಯಾರಂಟಿ ಇದೆಯಲ್ಲ ಹೌದು ಸರ್ ನನಗೆ ಹೋಗಿದ್ದು ಸರ್ ಕರದೇನ್ರಿ ಬರ್ತಾಳಂತ್ರಿ ಹ್ಮ್ ನನ್ಗೆ ಯಾಕೋ ಹುಡ್ಗಿ ಮೇಲೆ ಡೌಟ್ ಬರ್ತೈತಿ ಹ್ಮ್ ಒಬ್ರು ಲೇಡಿ ಕಾನ್ಸ್ಟೇಬಲ್ನ ಬರಕ್ ಹೇಳ್ತೀನಿ ಸರಿಯಾಗಿ ವಿಚಾರಿಸೋ ರೀತಿಲಿ ವಿಚಾರಿಸಿದ್ರೆ ಸತ್ಯ ತಾನಾಗೆ ಹೊರಗ್ ಬರ್ತತಿ ರೀ ಒನ್ ಟ್ವೆಂಟಿ ಒಬ್ರು ಲೇಡಿ ಕಾನ್ಸ್ಟೇಬಲ್ ಬರಕ್ ಹೇಳ್ರಿ ನೋಡಿ ಈಗ್ಲೂ ಲಾಸ್ಟ್ ಕೇಳ್ತಾ ಇದೀನಿ ನಿಮಗೆ ನಿಮ್ ಹೆಂಡ್ತಿನ ನೀವೇನಾದ್ರೂ ಮಾಡಿದೀರಾ

ಹೌದು ಈಗ ಪೊಲೀಸರು ಬಂದಿದ್ದಾರೆ ಮನೆ ಹತ್ರ ನೀ ಬಾ ಅಂತ ಏನಾರ ನಿನ್ನ ಹುಡುಗಿಗೆ ಹೇಳಿದೆ ಏನ ಬೇರೆ ಏನಾದ್ರು ಹೇಳಿ ಕರದಿ ಆಕಿಗೆ ಇಲ್ಲಿಲ್ರಿ ಸರ್ ನಾ ಹಂಗ ಹೇಳಿ ತಗೋರಿ ನಮ್ಮಪ್ಪ ನಮ್ಮ ಕಡೆ ಮದ್ವಿ ವಿಚಾರ ಮಾತಾಡೀನಿ ಬಾ ಅಂತ ಕರ್ದೇನ್ರೀ ಸರ್ ಅದಕ್ಕೆ ಬರಾಕತ್ತಾಳ್ರಿ ಆಕಿ ನೀವು ಬಂದಿದ್ ವಿಚಾರ ಗೊತ್ತಿಲ್ಲ ಆಕಿಗೆ ಸರ ಆಕಿ ಏನ್ ಅಂತ ನಾನ್ ನಿಮಗೆ ಬೇಕಾದ್ರೆ ನಂದೇಂದು ತಪ್ಪಿಲ್ರಿ ಸರ್ ಆಕಿ ಬೇಕಾದ್ರೆ ನೋಡ್ರಿ ನಾನು ಹೆಂಗೆ ಬ್ಲಾಕ್ ಮೇಲ್ ಅಂತೇಳಿ ನೀವು ಸೈಡಿಗೆ ನಿಂತ ಕೇಳಿಸ್ಕೊಂಡ್ರೆ ಭಾಳ ಚಲೋ ಹಾಕಿತ್ರಿ ಸರ ಆಯ್ತು ಏನು ಮಾತಾಡ್ತೀರಿ ಮಾತಾಡ್ರಿ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಸೇರೋ ಅವ್ರ ಜೊತೆ ಒಂದು ಸಲ ಮಾತಾಡಿ ನೋಡಿ ಏನು ಹೇಳ್ತಾಳೆ ಅಂತ ಗೊತ್ತಾಗ್ತದೆ ನಮಗೂ ಆಯ್ತು ನಾವು ಸೈಡಲ್ಲಿ ಇರ್ತೀವಿ ಯವ್ವಾ ನನ್ನ ಜೊತೆಗೆ ಯಾವತ್ತು ಮಾತಾಡಕ್ಕೆ ಹೋಗಬೇಡ ನೀನು ನಾನು ಹೊಟ್ಟೆಗೆ ಹಿಂತ ಮಗ ಹುಡ್ತಾನಂತ ನಾನು ಯಾವತ್ತು ಅನ್ಕೊಂಡಿದ್ದಿಲ್ಲ ಏನು ಈ ನನ್ನ ಸೊಸಿ ಇಲ್ಲಾರದ ಈ ಮನಿ ಒಳಗ ನಾನು ಇರೋದಿಲ್ಲ ಯವ್ವಾ ನೀನ ಒಂಚೂರ ಅಕ್ಕಿ ಕೂಟ ಮಾತಾಡ್ಬೇಕೆ ಈಗ ನೀ ಮಾತಾಡಲಿಲ್ಲ ಅಂದ್ರೆ ಇದು ಬಗ್ಗೆ ಹರಿಯಂಗಿಲ್ಲವಾ ನನ್ನ ಸೊಸಿ ಇರ್ಲಾರದ ಈ ಮನಿ ಒಳಗ ಇನ್ನೇ ಬೇಕಿ ಬಂದ್ ಕೂಡ್ಲೆ ಅಕ್ಕಿ ನನ್ನ ಸೊಸಿ ಜಗದಾಗಿಟ್ಟು ಮಾತಾಡ್ಬೇಕಾ ನಾನು ಅದು ಯಾವತ್ತು ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡ್ರೆ ನೀನು ಏನ ನಿನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು ಪರವಾಗಿಲ್ಲ ಯಾಕಂದ್ರೆ ನಿನ್ನಿಂದ ಬಹಳ ದೊಡ್ಡ ತಪ್ಪ ಆಗೈತಿ ಏನ ನಾ ಮಾತ್ರ ಮಾತಾಡೋದಿಲ್ಲ ಏನಾರ ಯಾಕೆ ಮಾಡ್ಕೊನಿ ನಾ ಮಾತಾಡ್ತೀನಿ ತಡಿಪ ಏನ ಅನ್ನೋದು ಹಾಯ್ ಸಾನು ಇವರು ನಮ್ಮಪ್ಪ ನಮ್ಮವ್ವ ನಮ್ಮಣ್ಣ ನಮ್ಮ ಅತ್ತಿಗೆ ನಮಸ್ತೆ ಬಾ ಒಳಗೆ ಹೋಗೋಣ ಬಾ